ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ದಿನ ನಾವು ಪಾಠ 3 ನೀರು ಬೇಕು ನೀರು ಈ ಪಾಠವನ್ನು ನಾವು ಇವತ್ತು ತಿಳಿಯೋಣ. ನೀರು ನಮ್ಮ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಆ ನೀರಿನ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ಇಲ್ಲಿ ಒಂದು ಕಥೆ ಇದೆ. ಅದು ನೋಡಿ, ಇಲ್ಲಿ ಒಂದು ಕಾಗೆ ಇದೆ. ಆ ಕಾಗೆಗೆ ತುಂಬಾ ಬಾಯಾರಿಕೆ ಆಗಿತ್ತು. ಅದು ಹಾರುತ್ತಾ ಹಾರುತ್ತಾ ಒಂದು ಮನೆಯ ಹತ್ತಿರಕ್ಕೆ ಬಂತು. ಅಲ್ಲಿ ಒಂದು ಹೂಜಿ ಇತ್ತು. ಆ ಮನೆಯ ಹತ್ತಿರ ಒಂದು ಹೂಜಿ ಇತ್ತು. ಆ ಹೂಜಿಯಲ್ಲಿ ನೀರು ತುಂಬಾನೇ ತಳದಲ್ಲಿತ್ತು. ಅವಾಗ ಆ ಕಾಗೆ ಯೋಚನೆ ಮಾಡಿ ಸಣ್ಣ ಸಣ್ಣ ಹರಳುಗಳನ್ನು ಆ ಹೂಜಿಯಲ್ಲಿ ಹಾಕಿತು. ಆ ಹೂಜಿಯಲ್ಲಿ ಕಲ್ಲುಗಳನ್ನು ಹಾಕಿದ ತಕ್ಷಣ ನೀರು ಮೇಲೆ ಬಂತು. ಮೇಲೆ ಬಂದಾಗ ಆ ಕಾಗೆ ನೀರನ್ನು ಕುಡಿದು ಹಾರಿ ಹೋಯಿತು. ಇಲ್ಲೊಂದು ಗಿಡ ಬಾಡಿದೆ. ಬಾಡಿದ ಗಿಡ ಹೇಗೆ ಚೇತರಿಸಿಕೊಂಡಿತು? ನೀವು ಇಲ್ಲಿ ಚಿತ್ರವನ್ನು ನೋಡ್ತಾ ಇರಬಹುದು. ಇಲ್ಲಿ ಒಂದು ಗಿಡ ಬಾಡಿದೆ, ಹೌದಾ? ಈ ಬಾಡಿದ ಗಿಡಕ್ಕೆ ಈ ಮಗು ನೀರನ್ನು ಹಾಕ್ತಾ ಇದೆ. ನಂತರ ಅದು ಚೇತರಿಸಿಕೊಂಡಿದೆ. ಅದರಲ್ಲಿ ನಂತರ ಹೂಗಳು ಬಿಟ್ಟವು. ಇದೇ ರೀತಿ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಹಾಗೂ ನಮಗೆಲ್ಲರಿಗೂ ನೀರು ತುಂಬಾನೇ ಅವಶ್ಯಕತೆ ಆಗಿದೆ. ನಮ್ಮಂತೆ ಗಿಡಮರಗಳಿಗೂ ಪ್ರಾಣಿಗಳಿಗೂ ನೀರು ಬೇಕು, ಹೌದಾ? ನಿನ್ನ ಮನೆಯಲ್ಲಿ ನೀರನ್ನು ಯಾವ ಯಾವ ಕೆಲಸಗಳಿಗೆ ಉಪಯೋಗಿಸುತ್ತಾರೆ? ಮುಂದಿನ ಚಿತ್ರಗಳಿಗೆ ಸರಿ ಗುರುತು ಹಾಕಿ ತೋರಿಸು. ಉದಾಹರಣೆಗೆ ನೋಡಿ, ಇಲ್ಲಿ ಚಿತ್ರ 1ರಲ್ಲಿ ಈ ಮಗು ಮುಖ ತೊಳೆದು ಬಾಯನ್ನು ಕೂಡ ತೊಳೆಯುತ್ತಿದೆ. ಅಲ್ಲಿ ನೀರಿನ ಅವಶ್ಯಕತೆ ತುಂಬಾನೇ ಇದೆ. ಇದಕ್ಕೆ ನಾನು ಸರಿ ಗುರುತು ಹಾಕುತ್ತೇನೆ. ಸೊ ಇದೇ ರೀತಿ ನೀವು ಈ ಮುಂದಿನ ಚಿತ್ರಗಳಲ್ಲಿ ತೋರಿಸಿದಂತೆ ನಿಮ್ಮ ಮನೆಯಲ್ಲಿ ಕೂಡ ಈ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ, ಹೌದಾ? ಅದಕ್ಕಾಗಿ ನೀವು ಈ ಬಾಕ್ಸ್ಗಳಲ್ಲಿ ಪೆಟ್ಟಿಗೆಯಲ್ಲಿ ಸರಿ ಗುರುತನ್ನು ಹಾಕುವುದರ ಮೂಲಕ ತೋರಿಸಿರಿ. ನಿಮ್ಮ ಶಾಲೆಯಲ್ಲಿ ನೀರನ್ನು ಯಾವ ಯಾವ ಕೆಲಸಗಳಿಗೆ ಉಪಯೋಗಿಸುತ್ತಾರೆ ಹೇಳು. ಅಂದರೆ ಶಾಲೆಯಲ್ಲಿ ಕುಡಿಯಲು, ಕೈ ತೊಳೆಯಲು, ವಾಹನಗಳನ್ನು ತೊಳೆಯಲು ಮತ್ತು ವರ್ಗ ಕೋಣೆಗಳನ್ನು ತೊಳೆಯಲು ಹಾಗೂ ಗಿಡಮರಗಳಿಗೆ ಹಾಗೂ ಶೌಚಾಲಯಗಳಿಗೆ ನೀರು ತುಂಬಾನೇ ಅವಶ್ಯಕತೆ ಇದೆ. ಅದೇ ರೀತಿ ಇನ್ನೂ ಯಾವ ಯಾವ ಕೆಲಸಗಳಿಗೆ ನೀರು ತುಂಬಾನೇ ಅವಶ್ಯಕತೆಯಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಕೆಳಗಿನ ಚಿತ್ರಗಳನ್ನು ನೋಡು. ನೀರನ್ನು ಇನ್ನೂ ಯಾವ ಕೆಲಸಗಳಿಗೆ ಬಳಸುತ್ತಾರೆ? ಇಲ್ಲಿ ಮೊದಲನೇ ಚಿತ್ರದಲ್ಲಿ ಮನೆ ಕಟ್ಟಲು ನೀರನ್ನು ಉಪಯೋಗಿಸುತ್ತಿದ್ದಾರೆ. ಹಾಗೇನೆ ಈ ದನ ನೀರನ್ನು ಕುಡಿಯುತ್ತಿದೆ. ಹಾಗೆ ಹೊಲಗದ್ದೆಗಳಿಗೂ ಕೂಡ ನೀರು ಅವಶ್ಯಕ. ಹಾಗೆ ಇಲ್ಲಿ ಒಬ್ಬ ಮನುಷ್ಯ ವಾಹನವನ್ನು ತೊಳೆಯುತ್ತಿದ್ದಾನೆ. ಇದಕ್ಕೂ ಕೂಡ ನೀರು ತುಂಬಾನೇ ಅವಶ್ಯಕತೆಯಾಗಿದೆ. ಇಲ್ಲಿ ದನಕರೆಗಳ ಮೈಗಳನ್ನು ತೊಳೆಯಲು ನೀರನ್ನು ಉಪಯೋಗಿಸುತ್ತಾರೆ. ಅದೇ ರೀತಿ ಇಲ್ಲಿ ಕೈತೋಟಗಳಿಗೂ ಕೂಡ ನೀರನ್ನು ಉಪಯೋಗಿಸುತ್ತಾರೆ. ನಿನ್ನ ಮನೆಗೆ ನೀರನ್ನು ಎಲ್ಲಿಂದ ತರುತ್ತಾರೆ? ಕೆಳಗಿನ ಚಿತ್ರದಲ್ಲಿ ಸರಿ ಗುರುತು ಮಾಡು. ಇಲ್ಲಿ ನಮ್ಮ ಮನೆಯಲ್ಲಿ ನೀರನ್ನು ನಲ್ಲಿಯಿಂದ ತರುತ್ತಾರೆ. ಅದಕ್ಕಾಗಿ ನಾನು ಇಲ್ಲಿ ಸರಿ ಗುರುತನ್ನು ಹಾಕುತ್ತೇನೆ. ನಂತರ ನಲ್ಲಿಗೆ ನೀರು ಎಲ್ಲಿಂದ ಬರುತ್ತದೆ? ನೋಡಿ, ಈ ನಲ್ಲಿಗೆ ನೀರು ಎಲ್ಲಿಂದ ಬರುತ್ತದೆ? ಇಲ್ಲಿ ವೃತ್ತದಲ್ಲಿ ಕೊಟ್ಟಿರುವಂತಹ ನೀರಿನ ಮೂಲಗಳನ್ನು ನೋಡಿ. ಇಲ್ಲಿ ನದಿ, ಬಾವಿ, ದೊಡ್ಡ ನೀರಿನ ಟ್ಯಾಂಕ್, ಸಣ್ಣ ನೀರಿನ ಟ್ಯಾಂಕ್, ಕೈ ಪಂಪು, ಸರೋವರ ಅಥವಾ ಕೆರೆ. ಇಲ್ಲಿ ನಿಮ್ಮ ಮನೆಯಲ್ಲಿ ನಲ್ಲಿಗೆ ನೀರು ಎಲ್ಲಿಂದ ಬರುತ್ತದೆ ಅದನ್ನು ನೀವು ತಿಳಿದು ಕೈ ಪಂಪ್ ಆದರೆ ಅದಕ್ಕೆ ಸರಿ ಗುರುತು ಹಾಕಿ, ಇಲ್ಲವಾದರೆ ಬಾವಿ ಎಂದಾದರೆ ಅದಕ್ಕೆ ಸರಿ ಗುರುತು ಹಾಕಿ. ಮುಂದೆ ಇಲ್ಲಿ ಒಂದು ಹಾಡಿದೆ ನೋಡಿ. ಹಾಡಿ ನಲಿ, ಬೇಕೇ ಬೇಕು ನೀರು, ಕುಡಿಯಲು ಬೇಕು ನೀರು, ಸ್ನಾನಕ್ಕೆ ಬೇಕು ನೀರು, ಅಡುಗೆಗೆ ಬೇಕು ನೀರು, ಬೇಕೇ ಬೇಕು ನೀರು, ಪಾತ್ರೆ ತೊಳೆಯಲು ನೀರು, ಗಿಡಕ್ಕೆ ಬೇಕು ನೀರು, ದನಕರುಗಳಿಗೆ ನೀರು, ಬೇಕೇ ಬೇಕು ನೀರು, ಹೊಲಕ್ಕೆ ಬೇಕು ನೀರು, ಮನೆಯನ್ನು ಕಟ್ಟಲು ನೀರು, ದೋಣಿಯು ಸಾಗಲು ನೀರು, ಬೇಕೇ ಬೇಕು ನೀರು. ಮಕ್ಕಳೇ, ಈ ಹಾಡನ್ನು ನೀವು ಕೇಳಿದರಲ್ಲವೇ? ಇಲ್ಲಿ ಮೊದಲನೇ ನುಡಿಯಲ್ಲಿ ನೀರು ಕುಡಿಯಲು, ಸ್ನಾನಕ್ಕೆ ಮತ್ತು ಅಡುಗೆಗೆ ಬೇಕಾಗುತ್ತದೆ. ಅದೇ ರೀತಿ ಎರಡನೇ ನುಡಿಯಲ್ಲಿ ಪಾತ್ರೆ ತೊಳೆಯಲು, ಗಿಡಗಳು ಬೆಳೆಯಲು ಹಾಗೂ ದನಕರುಗಳಿಗೆ ನೀರು ಕುಡಿಯಲು ಹಾಗೂ ಅವುಗಳ ಮೈ ತೊಳೆಯಲು ನೀರು ಅವಶ್ಯಕ. ಅದೇ ರೀತಿ ಹೊಲಕ್ಕೆ ಬೇಕು ನೀರು, ಹೊಲಗಳಿಗೆ ನೀರು ಹಾಯಿಸಲು, ಅಂದರೆ ಇಲ್ಲಿ ಬೆಳೆ ಬರಲು, ಮನೆಯನ್ನು ಕಟ್ಟಲು, ದೋಣಿಯು ಸಾಗಲು ನೀರು ತುಂಬಾನೇ ಅವಶ್ಯಕ. ಅದೇ ರೀತಿ ಇಲ್ಲಿ ಅಭಿನಯ ಮಾಡಿ
ತೋರಿಸು. ನೀವು ನಿಮ್ಮ ಮನೆಯಲ್ಲಿ ಇಲ್ಲಿ ನೀರು ಕುಡಿಯುವಂತೆ ಅಭಿನಯವನ್ನು ಮಾಡಬೇಕು. ನಂತರ ಸ್ನಾನ ಮಾಡುವಂತೆ, ಮುಖ ತೊಳೆಯುವಂತೆ, ಬಟ್ಟೆ ಒಗೆಯುವಂತೆ, ದೋಣಿ ಸಾಗಿಸುವಂತೆ, ನಾಯಿ ನೀರು ಕುಡಿಯುವಂತೆ, ನದಿ ಹರಿಯುವಂತೆ, ಗಿಡಕ್ಕೆ ನೀರು ಹಾಕುವಂತೆ, ಈ ಎಲ್ಲವುಗಳನ್ನು ನೀವು ಅಭಿನಯ ಮಾಡಿ ತೋರಿಸಿರಿ. ಈಗ ನಾವು ನೀರಿನ ಮೂಲಗಳ ಬಗ್ಗೆ ತಿಳಿಯೋಣ. ನೀರಿನ ಮೂಲ ಮೊದಲನೆಯದು ನದಿ, ಹಳ್ಳ ಕೊಳ್ಳ ಬಾವಿ, ನೀರಿನ ಟ್ಯಾಂಕ್ ಅಥವಾ ಕೈಪಂಪು. ಈ ನದಿಗಳಿಗೆ ನೀರು ಮಳೆಯಿಂದ ಬರುತ್ತದೆ. ಓಕೆ, ಇಲ್ಲಿಯವರೆಗೆ ಹೇಳಿದಂತಹ ಈ ಪದ್ಯವನ್ನು ನೀವು ಬರೆದು ಕಂಠಪಾಠ ಮಾಡಿರಿ. ಇಲ್ಲಿವರೆಗೆ ಹೇಳಿದಂಥ ಎಲ್ಲ ಮನೆಗೆಲಸವನ್ನು ಮಾಡಿ ಮತ್ತು ನಾನು ಇವತ್ತಿನ ಈ ಪಾಠವನ್ನು ಮುಗಿಸುತ್ತೇನೆ. ಧನ್ಯವಾದ.